ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪಿ ಯಿಂದ ಅವರ ಇನ್ನು ಆಗಿದ್ದಾರೆ ಇನ್ನು ಲಿಸ್ಟ್ ತುಂಬಾ ದೊಡ್ಡದಾಗಿ ರಮೇಶ್ ದೇಶಪಾಂಡೆ ಪಿ ಎಫ್ ಪಾಟೀಲು ಹೀಗೆ ರೇಖಾ ಮಹದೇವ್ ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಟ್ ಸಿಟಿಂಗ್ ಎಮ್ ಎಲ್ ಮಾಡಿ ಮಾಡಿದ್ರೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಅವ್ರಿಗೆ ಸಿಗಬಹುದು ಮಹದೇವಪ್ಪ ಯಾದವಾಡ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯಲ್ಲಿ ಇಂದ ಅಶೋಕ್ ಪಟ್ಟಣ ಮಾಜಿ ಎಂ ಎಲ್ ಎ ಕಾಂಗ್ರೆಸ್ ಮಾಜಿ ಎಮ್ ಎಲ್ ಎ ಅಶೋಕ್ ಪಟ್ಟಣ್ ಈ ಬಾರಿ ನಾನು

ಇವ್ರು ಗೆದ್ದು ಕಾಂಗ್ರೆಸ್ ಸರ್ಕಾರ ಬಂದು ಡಿ ಕೆ ಆದ್ರೆ ಇವ್ರ ನಿಗಮ ಮಂಡಳಿ ಅಧ್ಯಕ್ಷರು ಆದ್ರೆ ಆಗಬಹುದು ಗೊತ್ತಿಲ್ಲ ಸರ್ಕಾರ ನಮ್ಮ ಸರ್ವೆಯಲ್ಲಿ ಕಾಂಗ್ರೆಸ್ನ ಅಶೋಕ್ ಪಟ್ಟನ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಬಿಜೆಪಿ ಒಂದು ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಗೊಂದಲ ಇದೆ ಬಿಜೆಪಿ ಏನು ಅಂತಂದ್ರೆ ಮಹಾದೇವಪ್ಪ ಯಾದವಾಡ ರಮೇಶ್ ದೇಶಪಾಂಡೆ ಪಿ ಎಫ್ ಪಾಟೀಲು ರೇಖಾ ಮಹಾದೇವ್ ಚಿನ್ನಾರ್ಕಟ್ಟಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ ನೋಡ್ಬೇಕು ರೇಖಾ ಮಹಾದೇವ್ ಚಿನ್ನ ಕಟ್ಟಿ ಕೂಡ ನನಗಾಗತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸ್ತಾರೆ ನಮ್ಮ ಸಮುದಾಯ ಜಾಸ್ತಿ ಇದೆ ಅಂತ ಅವರೆಲ್ಲ ಕೇಳ್ತಾರೆ ನೋಡಬೇಕು ಬಿಜೆಪಿ ಗೆಲುವಿನ ವಾತಾವರಣ ತೀರಾ ಕಡಿಮೆ ಇದೆ ಇವ್ರೇನು ಗೆಲ್ಲ ಐದತ್ತು ಸಾವಿರ ಅಷ್ಟು ಲೆಕ್ಕಾಚಾರ ಎಸ್ ಒಟ್ಟಾರ ವೀಕ್ಷಕ್ರೆ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯ ಪ್ರಕಾರ ನಿಪ್ಪಾಣಿ ಅಥಣಿ ಕಾಗವಾಡ ಕುಡಚಿ ಹಾಗೆ ಉಕ್ಕೇರಿ ಅರಬಾವಿ ಗೋಕಾಕ್ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಖಾನಾಪುರ ಕಿತ್ತೂರುನಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆ ಏನು ಕಾಂಗ್ರೆಸ್ ಬರ್ತಾ ನಿಮಗೆ ಚಿಕ್ಕೋಡಿ ಸದಲಗದಲ್ಲಿ ಕಾಂಗ್ರೆಸ್ಸು ಯಮಕನ ಮರಡಿ ರಾಯಭಾಗ ಬೆಳಗಾವಿ ಗ್ರಾಮೀಣ ಬೈಲ್ಹೊಂಗ್ಲ ಸವದತಿಯಲ್ಲಮ್ಮ ರಾಮದುರ್ಗದಲ್ಲಿ ಕಾಂಗ್ರೆಸ್ ಅಂದರೆ ಹನ್ನೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿಯು ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೇ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಡೆಯಲ್ಲಿ ಹೇಳ್ತಿದೆ ಅಂತ ಹೇಳಿದೆ ಅಂದ್ರೆ ಲಕ್ಷ್ಮಣ್ ಸವದಿ ಕೇತಾಡ್ತಾ ಇರಲ್ಲ ಮಹೇಶ್ ಕುಮಟಳ್ಳಿ ಒಂದು ಟಿಕೆಟ್ ಮಿಸ್ ಆದ್ರೆ ಮಹೇಶ್ ಕುಮಟಳ್ಳಿಯ ಒಂದು ಟಿಕೆಟ್ ಅನ್ನ ಮಿಸ್ ಮಾಡಿ ಲಕ್ಷ್ಮಣ್ ಸವದಿ ಬಿಜೆಪಿ ಟಿಕೆಟ್ ಕೊಟ್ರೆ ಬಿಜೆಪಿಯ ಗೋಕಾಕ್ ಗೋಕಾಕ್ ಕ್ಷೇತ್ರ ಅರ್ಬಾವಿ ಕ್ಷೇತ್ರ ಸರಿನಾ ಎರಡು ಎರಡು ಜೊತೆಗೆ ನಿಮ್ಗೆ ಅತಣಿ ಬಿಜೆಪಿ ಬಿಜೆಪಿಗೆಲ್ಲಾ ಬಿಡಲ್ಲ ಇವ್ರು ಕಿತ್ತಾಡ್ತಲ್ಲ ಏನಾಗ್ತಾರೆ ಇವರೆಲ್ಲ ಜೆಡಿಎಸ್ ಮೂವ್ ಆಗ್ತಾರೆ ರಮೇಶ್ ಜಾರಕಿಹೊಳಿ ನಿವೃತ್ತಿ ಅಂತ ಹೇಳ್ತಾರೆ ನಿವೃತ್ತಿ ಎಲ್ಲ ತಗೊಳ್ಳಲ್ಲ ಅವರು ಬಾರೋ ಬ್ರದರ್ ಅನ್ಕೊಂಡು ಬಾಲ್ಚಂದ್ರ ಜಾರಕಿಹೊಳಿನ ನ ಕರ್ಕೊಂಡು ಶಿಸ್ತಾಗ ಜೆಡಿಎಸ್ ಜಂಪ್ ಆಗ್ತಾರೆ ಆಗ ಶ್ರೀಮಂತ್ ಪಾಟೀಲ್ ಕರ್ಕೊಂಡು ಹೋಗ್ತಾರೆ ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟಳ್ಳಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಆ ಉತ್ತಮ್ ಪಾಟೀಲ್ ನಿಪ್ಪಾಣಿನಲ್ಲಿ ಆ ಪ್ರದೀಪ್ ಕುಮಾರ್ ಮಾಳಿಗೆ ಇದೆಯಲ್ಲ ಅವರ ಆಪ್ತ ಬಳಗ ಪ್ರದೀಪ್ ಕುಮಾರ್ ಮಾಳಿಗೆ ರಾಯ್ಬಾಗ ಇವರೆಲ್ಲರೂ ಸಿಸ್ತಾಗಿ ಜೆ ಡಿ ಎಸ್ಗೆ ಜಂಪ್ ಆಗ್ತಾರೆ ನಾಗೇಶ್ ಮಂಡೋಳ್ಕರ್ನು ಕರ್ಕೊಂಡು ಹೋಗ್ತಾರೆ ಬಿಜೆಪಿಗೆ ಎಷ್ಟ್ ಕಡೆ ಒಡ್ತಾ ಆಗತ್ ಲೆಕ್ಕ ಹನ್ನೊಂದಿದ ನಮ್ಮ ಸರ್ವೆ ಪ್ರಕಾರ ಹೌದೌದು ಹನ್ನೊಂದರಲ್ಲಿ ಒಂದು ಗೋಕಾಕು ಒಂದು ಒಂದು ಅರ್ಬಾವಿ ಎರಡು ಕಾಗ್ವಾಡ ಮೂರು ಅಥಣಿ ನಾಲ್ಕು ನಿಪ್ಪಾಣಿ ಇನ್ನೊಂದು ಕಡೆ ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಅವರು ಇಲ್ಲಿ ಎಲ್ಲಿ ರಾಯ್ಬಾಗ ಸೇರಿದಂಗೆ ಇನ್ನೊಂದ್ ಕಡೆ ಸರಿನಾ ಆರ್ ಏಳು ಕಡೆ ಬಿಜೆಪಿ ಮುಳುಗಿಸ್ತಾರೆ ಹದಿನೆಂಟರಲ್ಲಿ ಏನಾಗತ್ತೆ ಎಂಟ್ರಿ ಆಗೋದ್ರಿಂದ ಇವ್ರ ಕಿತ್ತಾಡ್ತಲ್ಲಿ ಅದು ಕಾಂಗ್ರೆಸ್ಗೆ ಲಾಭ ಆಗತ್ತೆ ಮೈನಸ್ ಆರು ಐದು ಕಿಳಿಬಹುದು ಹಾಗಾದ್ರೆ ಐದು ನಾಕ್ ಐದು ಬಿಜೆಪಿ ಬರ್ತದೆ ಕಾಂಗ್ರೆಸ್ ಹತ್ತಕ್ಕ ಹೋಗ್ತಾರೆ ಹತ್ತರಿಂದ ಹನ್ನೊಂದಕ್ಕೆ ಹೋಗ್ತಾರೆ ಇವ್ರು ಜೆಡಿಎಸ್ ಬಾಲಚಂದ್ರನ್ ಗೆತ್ಕತ್ತಾರೆ ರಮೇಶ್ ಶ್ರೀಮಂತ್ ಪಾಟೀಲ್ ಗೆಲ್ಸ್ಕತ್ತಾರೆ ಇನ್ನು ಮಹೇಶ್ ಕುಂಪಳ್ಳಿ ನೋಡ್ಬೇಕೇನಾಗತ್ತೆ ಅಂತ ಇವ್ರಿಗೆ ಹಿಂಗೋಗುತ್ತೆ ಅಂದ್ರೆ ಅಥಣಿ ಕ್ಷೇತ್ರದ ಒಂದು ಟಿಕೆಟ್ ಬೆಳಗಾವಿ ಬಿಜೆಪಿ ಭವಿಷ್ಯದಲ್ಲಿ ಸರ್ವನಾಶ ಮಾಡಿಬಿಡ್ಬೋದು ಹ್ಮ್ ಮಹೇಶ್ ಕೊಟ್ಟರೆ ಕೊಟ್ರೆ ಬಚಾವು ಬಿಜೆಪಿ ಹ್ಮ್ ಮಹೇಶ್ ಕುಂಪಳ್ಳಿ ಕೊಡದೆ ಲಕ್ಷ್ಮಣ್ ಸವದಿ ಕೊಟ್ರೆ ಬೆಳಗಾವಿನಲ್ಲಿ ಈ ನಾಯಿವಾಗ್ ಬಿಜೆಪಿ ಒಂದಷ್ಟು ಕ್ಷೇತ್ರ ವಾಶ್ಔಟ್ ಆಗುತ್ತೆ ಹ್ಮ್ ಡೆಪಾಸಿಟ್ ಬರಲ್ಲ ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿ ಮೇಲೆ ನಿಂತಿದೆ ರಮೇಶ್ ಜಾರಕಿಹೊಳಿ ಎಲ್ಲ ಲಕ್ಷ್ಮಣ್ ಸವದಿ ತಾಳಪ್ಪ ಹಿಂಗೆ ನಮ್ ಪಾರ್ಟಿ ತಾಳ ಹಿಂಗ ಆಳಾಗ ಹೋಗುತ್ತೆ ನನ್ನಿಂದ ಎಮ್ ಎಲ್ ಸಿ ಇಲ್ಲ ಹೋಗ್ಬಿಟ್ಟು ಈಗ್ಲೂ ಕೇಳ್ಕೊಂಡ್ ನಾನು ಏನಾರ ಗ್ರಾಮೀಣಕ್ಕೆ ನಿಂತ್ಕಬಹುದಾ ಹ್ಮ್ ಇದೆಲ್ಲ ಮಾತಾಡಿದ್ವಿ ಲಾಸ್ಟ್ ಟೈಮ್ ಕೆಲವೊಂದೆಲ್ಲ ವಿಡಿಯೋ ಮಾಡಿದ್ವಲ್ಲ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಮನೆ ಪ್ರೆಸ್ ಅಲ್ಲಿ ಮಾತಾಡ್ತಿದ್ರು ಲಕ್ಷ್ಮಣ್ ಜಾರ್ಕಿ ಲಕ್ಷ್ಮಣ್ ಸೌದಿಗೆ ಟಿಕೆಟ್ ಕೊಟ್ರು ಏನ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕರ್ನಾಟಕ ಟಿವಿ ಟಿವಿ ನೋಡ ಕೇಳಿ ಲಕ್ಷ್ಮಣ್ ಸವದಿಗೆ ಗೊತ್ತಾಗ್ ಎಲ್ಲ ಮಾತಾಡಿದಾರೆ ಅಂತ ನಾವ್ ಇದೇ ಹೇಳಿದ್ರು ನೋಡಿದ್ರ ಪಾಪ ಇಲ್ಲ ಯಾವ ವೀಕ್ಷಕ್ರೆ ಯಾರ್ಯಾರು ಏನೋ ಇವಾಗ ನಮ್ಮನ್ನು ನೋಡಿ ಅಂತಾರೆ ಬೇರೆ ಟೈಮಲ್ಲಿ ಹಾಕೊಂಡು ಹಂಗತ್ತಾರೆ ಅವನ್ ಯಾವ ಶಿವ ನಮ್ಮ ಬಗ್ಗೆ ಹಂಗೆ ಮಾತಾಡ್ತಾನೆ ಅಂತ ಅಲ್ಲ ಆಮೇಲೆ ಸೊ ಏನೋ ಮಾಡೋಕ್ಕಾಗಲ್ಲ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದೆ ಮುನ್ನಡೆ ಅಷ್ಟೇ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಆ ದಿಸಲಿ ನಾವು ವರ್ಕ್ ಮಾಡ್ತಾ ಹೋಗ್ತಿರ್ತೀವಿ